7 ಇಯರ್ ಬಂದ್ಬಿಟ್ಟು ನಾನು ಡಾಗ್ ಹ್ಯಾಂಡ್ಲರ್ ಕೋರ್ಸ್, ಡಾಗ್ ಹ್ಯಾಂಡ್ಲರು ಡ್ಯೂಟಿ ಮಾಡಿದೆ ಅದರಲ್ಲಿ. ಡಾಗ್ ಹ್ಯಾಂಡ್ಲರ್ ಅಂತಂದರೆ ಡಾಗ್ ಜೊತೆನೇ ಇರಬೇಕು ಅಲ್ಲಿ. ಡಾಗ್ ಬ್ರೀಡಿಂಗ್ ಬಂದ್ಬಿಟ್ಟು ನಾವು ಫಸ್ಟಿಂದನೇ 2018 ಬಂದ್ಬಿಟ್ಟು ನಾವು ಡಾಗ್ ಲವರ್, ಮನೇಲೆಲ್ಲ ಡಾಗು ಎಲ್ಲ ಇತ್ತು ಫಸ್ಟಿಂದನೂ. ಫಸ್ಟು ಬ್ರೀಡಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ, ಏನೋ ಒಂದು ಡಾಗ್ ಸಾಕಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅಷ್ಟೇ. ಅದಾದಮೇಲೆ ಬರ್ತಾ ಬರ್ತಾ ಸ್ವಲ್ಪ ಈ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದ ಬಂದ್ಬಿಟ್ಟು ಆಲ್ ವರ್ಲ್ಡಲ್ಲಿ ಇವತ್ತು ಪ್ಯಾರಾಮಿಲಿಟ್ರೀಸು, ಫೋರ್ಸಸ್ಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಈ ಬ್ರೀಡ್ನೇ ಯೂಸ್ ಮಾಡೋದು. ಏನಕ್ಕೆ ಅಂದರೆ ಇದ್ರದ್ದು ಒಳ್ಳೆ ಎಲ್ತು ಚೆನ್ನಾಗಿರುತ್ತೆ, ಮತ್ತು ಸಖತ್ತು ಹೈ ಟೆಂಪರ್ ಡಾಗ್ಸ್, ಬೇಗ ಸುಸ್ತಾಗಲ್ಲ ನಾಯಿದು. ನೀವು ಒಂದು ದಿನಕ್ಕೆ 40 ಕಿಲೋಮೀಟರ್ ತನಕನೂ ನಡೆಯೋಷ್ಟು ಚಮತ ಇರುತ್ತೆ ಈ ನಾಯಿ. ನಾವು ಯಾವುದೇ ಒಂದು ಪಪ್ಪಿನ ಟ್ರೈನ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅಂದರೆ 3 ಮಂತ್ ಆಗಿರ್ಬೇಕು. ಅದಕ್ಕೆ 3 ಮಂತ್ ಆದಮೇಲೆ ಆ ಪಪ್ಪಿ ಒಂದು ಪ್ರೇಯಲ್ಲಿ ಇರುತ್ತೆ, ಪ್ರೇ ಡ್ರೈವಲ್ಲಿ ಇಟ್ಕೊಂಡು ಅದನ್ನು ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿಂದ ಫೌಂಡೇಶನ್ನು ಅದು ಹುಟ್ಟಿದ 40 ದಿನದಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇದು ಏನು ಹೊರಗಡೆ ಕರ್ಕೊಂಬಂದು ಅದಕ್ಕೆ ಪ್ರಪಂಚ ಎಲ್ಲ ತೋರಿಸೋದು, ಇದೆಲ್ಲ ವೆದರ್ ಸೆಟ್ ಮಾಡ್ತಾ ಇರೋದು, ಅದಕ್ಕೆ ಸೋಷಿಯಲೈಸೇಷನ್ ಮಾಡ್ತಾ ಇರೋದೆಲ್ಲ 40 ಡೇಸಿಂದ ಸ್ಟಾರ್ಟ್ ಆಗಿರುತ್ತೆ. ಆದರೆ ಟ್ರೈನಿಂಗ್ ಬಂದ್ಬಿಟ್ಟು ಅದಕ್ಕೆ 3 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡೋದು. ಯಾವುದೇ ಒಂದು ಮನೆಗಳಲ್ಲಿ ಡಾಗ್ಗಳನ್ನ ನಾವು ತಗೊಂಡು ಪಪ್ಪಿಗಳನ್ನ ತಗೊಂಡ್ರು ಅದಕ್ಕೆ ಫಸ್ಟು ಮೇನ್ ಚೀಸ್ ಏನಪ್ಪ ಅಂದರೆ ಅದಕ್ಕೆ ಟೈಮ್ ಕೊಡಬೇಕು. ಪಪ್ಪಿಗೆ ಅದಕ್ಕೆ ಒಂದು ದಿನಕ್ಕೆ ಮಾರ್ನಿಂಗ್ ಈವ್ನಿಂಗು ಒನ್ ಅವರ್ ಟೈಮ್ ಕೊಟ್ಟರೆ ಅದಕ್ಕೆ ಏನೋ ಒಂದು ಖುಷಿ ಇರುತ್ತೆ. ಡಾಗು ನಮ್ಮ ಜೊತೆನೋ ಅಪ್ಪ ನಮ್ಮ ಓನರ್ ಬಂದರು ನಮ್ಮ ಏನೋ ಒಂಥರ ಫೀಲ್ ಆಗುತ್ತೆ. ಇಲ್ಲ ತೊಗೊಂಡೋಗಿ ಒಂದು ಜಾಗದಲ್ಲಿ ಕಟ್ಟಾಕ್ಬಿಟ್ಟು ಅದನ್ನು ಏನೋ ಸುಮ್ಮನೆ ಏನೋ ಸೋಕಿಗೆ ಒಂದು ಸರಿ ತೊಗೊಂಬಿಟ್ಟು ಅದನ್ನು ಮನೇಲಿ ಇಟ್ಕೊಂಬಿಟ್ಟು ಸರಿಯಾಗಿ ಟ್ರೀಟ್ ಮಾಡಲ್ಲ ಅಂದರೂ ಅವೆಲ್ಲ ಸುಮ್ಮನೆ ಪಪ್ಪಿಗಳಿಗೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ. ಐಬ್ರೋ ಕ್ಯಾನಲ್ಸ್ ಮತ್ತು ಎಲ್ಲ ಬ್ರೀಡರ್ಗಳನ್ನ ಗುರುತಿಸಿ ಒಂದು ಸ್ಥಾನ ಕೊಟ್ಟಿರೋದಕ್ಕೆ ಯಾಪಿ ಪೆಟ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ.